ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿ ಬಳಿ ಯುವಕನ ಹೈ ಡ್ರಾಮಾ ನಡೆದಿದೆ. ಪೊಲೀಸ್ ಕಮಿಷನರ್ ಕಚೇರಿ ಬಳಿ ಯುವಕನೊಬ್ಬ ಪೊಲೀಸರ ಎದುರೇ ಬ್ಲೇಡ್ನಿಂದ ಕೈ ಕುಯ್ದುಕೊಂಡಿದ್ದಾನೆ. ಪೊಲೀಸರು ಯುವಕನ ಮನವೊಲಿಕೆಗೆ ಯತ್ನಿಸಿದಾಗ ಹತ್ತಿರ ಬಂದರೆ ಕತ್ತು ಕುಯ್ದುಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ. ಈ ಒಂದು ಘಟನೆಗೆ ಗಂಡ ಹೆಂಡಿರ ಜಗಳವೇ ಕಾರಣ ಅಂತ ತಿಳಿದು ಬಂದಿದೆ. ಈತನ ಕಿರುಕುಳಕ್ಕೆ ಪತ್ನಿ ಪೊಲೀಸರಿಗೆ ದೂರು ಕೊಟ್ಟಿದ್ಲು. ಈ ಹಿಂದೆ ವಿಚಾರಣೆಗೆ ಬಂದಾಗ ಪೊಲೀಸರ ಮುಂದೆ ಕಮಿಷನರ್ ಕಚೇರಿಯ ಕಿಟಕಿ ಬಾಗಿಲುಗಳನ್ನು ಕೂಡ ಒಡೆದು ಹಾಕಿದ. ಇದಾದ ನಂತರ ಇವತ್ತು ನನಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಅಂತ ಕಮಿಷನರ್ ಕಚೇರಿ ಬಳಿ ಪೊಲೀಸರ ಮುಂದೆ ಬ್ಲೇಡ್ನಿಂದ ಕತ್ತು ಕುಯ್ಕೊಂಡಿದ್ದಾನೆ. ಈತನ ಮನವೊಲಿಕೆಗೆ ಪೊಲೀಸರು ಹರಸಾಹಸ ಪಟ್ಟರು. ಕೊನೆಗೆ ಪೊಲೀಸರು ಮನವೊಲಿಸಿ ಹೊಯ್ಸಳ ವಾಹನದಲ್ಲಿ ಆಸ್ಪತ್ರೆಗೆ ಕರೆದೊಯ್ದರು. ನೀನು ಕೈ ತರ್ಸ ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಶಿಶೇಖರ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಯಾಕೆ ಈ ರೀತಿಯಾದಂತಹ ಒಂದು ಕೈ ಕುಯ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾನೆ ಈತ, ಹಾಗೇನೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿದೆ? ನವಿತಾ, ಈತ ಮುನಿರಾಜು ಅಂತ ಆತನ ಹೆಸರು. ಮೈಕೋ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್. ಈತನ ಮೇಲೆ ಕೊಲೆ ಮತ್ತು ಎರಡು ಕೊಲೆ ಯತ್ನದ ಪ್ರಕರಣಗಳಿವೆ. ಜೊತೆಗೆ ಪೋಕ್ಸೋ ಕಾಯ್ದೆಯಡಿ ಬಾಲಕಿಯೋರ್ವಳ ಮೇಲೆ ಅತ್ಯಾಚಾರ ನಡೆಸಿದಂತಹ ಪ್ರಕರಣವೂ ಈ ಆರೋಪಿಯ ಮೇಲಿದೆ. ಈತ 12 ಗಂಟೆಯ ವೇಳೆಗೆ ಕಮಿಷನರ್ ಕಚೇರಿಗೆ ಮಹಿಳಾ ಸಹಾಯವಾಣಿಗೆ ಹೋಗ್ತೀನಿ ಅಂತ ಗೇಟ್ನಲ್ಲಿ ಹೆಸರನ್ನು ಬರೆಸಿ ಒಳಗಡೆ ಬರ್ತಾನೆ. ಬೇರೊಬ್ಬರ ಹೆಸರನ್ನು ಬರೆಸಿಬಿಟ್ಟು ಒಳಗಡೆ ಬರ್ತಾನೆ. ಬಂದವನೇ ಏಕಾಏಕಿ ಬ್ಲೇಡನ್ನು ತೆಗೆದುಕೊಂಡು ಕೈಯನ್ನು ಕುಯ್ದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕಮಿಷನರ್ ಕಚೇರಿ ಆವರಣದಲ್ಲಿ ಭದ್ರತೆಗಿದ್ದಂತಹ ಪೊಲೀಸರು ಆತನನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನಾನೊಬ್ಬ ರೌಡಿ, ನಾನು ಮಚ್ಚುಬಿಟ್ಟು ತುಂಬ ದಿನ ಆಗಿದೆ, ಆದರೂ ಕೂಡ ನನ್ನನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿ ಕಿರ್ಚಾಡಿಕೊಂಡು ಆತ ತನ್ನ ಕೈಯಲ್ಲಿದ್ದ ಬ್ಲೇಡ್ನಿಂದ ಕುತ್ತಿಗೆಯನ್ನು ಕುಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕೂ ಮೊದಲು ಆತ ಕೈಯನ್ನು ಕೊಯ್ದುಕೊಂಡು ಕಮಿಷನರ ಕಚೇರಿಯ ಮುಂದೆಯೇ ಹೈಡ್ರಾಮಾವನ್ನು ಮಾಡ್ತಾನೆ. ಪೊಲೀಸರು ಅದನ್ನು ತಡೆಯೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾರೆ. ಕೊನೆಗೆ ಆತ ಕುತ್ತಿಗೆಯನ್ನು ಕುಯ್ಕೊಳ್ತೀನಿ ಅಂತ ಮುಂದಾಗ್ತಿದ್ದಂಗೆ ಇಲ್ಲಿ ಭದ್ರತೆಗಿದ್ದಂತಹ 3-4 ಪೊಲೀಸರು ಆತನನ್ನು ಬಿಗಿಯಾಗಿ ಹಿಡಿದುಕೊಂಡು ತಕ್ಷಣ ಸಾಕಷ್ಟು ಗಾಯ ಆಗಿರುತ್ತೆ. ತಕ್ಷಣ ಹೊಯ್ಸಳ ವಾಹನದಲ್ಲಿ ಆತನನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆತ ಮೈಕೋ ಲೇಔಟ್ ಸ್ಟೇಷನ್ ವ್ಯಾಪ್ತಿಯ ರೌಡಿ ಶೀಟರ್ ಮುನಿರಾಜು. ಈಗಾಗಲೇ ಆತನ ವಿರುದ್ಧ 4 ಕೇಸ್ ಇದೆ. ಅದರ ಜೊತೆಗೆ ಆತ ಪತ್ನಿಯೊಂದಿಗೆ ಜಗಳ ಮಾಡಿಕೊಂಡಿದ್ದ, ಆ ಕಾರಣಕ್ಕೆ ಪತ್ನಿ ಇಲ್ಲಿನ ಸಹಾಯವಾಣಿಗೆ ದೂರನ್ನು ಕೂಡ ನೀಡಿದ್ಲು. ಈಗಾಗಲೇ ಆತ ವಿಚಾರಣೆಗೂ ಕೂಡ ಹಾಜರಾಗಿದ್ದ ಅನ್ನೋ ಮಾಹಿತಿ ಇದೆ. ಮತ್ತು ಕೆಲ ದಿನಗಳ ಹಿಂದೆ ಕಮಿಷನರ್ ಕಚೇರಿಯ ಕಿಟಕಿ ಬಾಗಿಲುಗಳಿಗೂ ಕೂಡ ಕಲ್ಲು ಹೊಡೆದು ಹೋಗಿದ್ದ, ಅಂದರೆ ಪೊಲೀಸರ ಮೇಲಿನ ಆಕ್ರೋಶದಿಂದಾಗಿ ಈ ಕೃತ್ಯವನ್ನು ಮಾಡಿದ. ಇವತ್ತು ಮಹಿಳಾ ಸಹಾಯವಾಣಿಯಲ್ಲಿ ತನ್ನ ವಿಚಾರಣೆ ಇದೆ ಅಂತ ಹೇಳಿ ಒಳಗೆ ಬಂದು ಈ ರೀತಿಯ ಹೈಡ್ರಾಮವನ್ನು ಸೃಷ್ಟಿಸಿದ್ದಾನೆ. 12 ಗಂಟೆಯ ವೇಳೆಗೆ ಈ ಘಟನೆ ನಡೆದಿರುವಂಥದ್ದು. ತಕ್ಷಣ ಇದ್ದಕ್ಕಿದ್ದಂಗೆ ಆತ ಕೈ ಕುಯ್ಕೊಳ್ಳೋದಕ್ಕೆ ಶುರು ಮಾಡಿದ್ದರಿಂದ ಪೊಲೀಸರಿಗೂ ಕೂಡ ಕೆಲಕಾಲ ಆತಂಕ ಆಯಿತು. ಪೊಲೀಸ್ ಆಯುಕ್ತರು ಕೂಡ ಕಚೇರಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ರು. ಇದ್ದಕ್ಕಿದ್ದಂಗೆ ಕಮಿಷನರ್ ಕಚೇರಿಯ ಗೇಟ್ ಬಳಿಯೇ ಬಂದು ಈ ರೀತಿ ಮಾಡಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ನವಿತಾ, ಸದ್ಯಕ್ಕೆ ಆತನಿಗೆ ಯಾವುದೇ ತೊಂದರೆ ಇಲ್ಲ. ಕೈಗೆ ಸಾಕಷ್ಟು ಬಾರಿ ಕುಯ್ಕೊಂಡಿರೋದ್ರಿಂದಾಗಿ ರಕ್ತಸ್ರಾವ ಆಗಿದೆ. ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆತನ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ನವಿತಾ. ಎಸ್, ಅದರ ಜೊತೆಗೆ ಆತನ ಈ ಒಂದು ಪೊಲೀಸರ ಮೇಲೆ ಕೂಡ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಈಗ ಅವನ ಹೆಂಡತಿ ಏನಾದರೂ ಅಲ್ಲಿಗೆ ಬಂದಿದ್ದಾಳೆ, ಯಾಕಂದರೆ ಅವ್ರ ಜೊತೆ ಇಬ್ಬರಲ್ಲೂ ಕೂಡ ಜಗಳ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಏನಾದರೂ ಅವರನ್ನು ಸಂಧಾನ ಮಾಡುವಂಥ ಸಾಧ್ಯತೆ ಇದೆಯಾ? ಹೇಗೆ ಸದ್ಯಕ್ಕೆ ಯುವಕನಿಗೆ ಸಂಬಂಧಪಟ್ಟಂತೆ ಆತ ಮುನಿರಾಜು ಮತ್ತು ಆತ ರೌಡಿ ಶೀಟರ್ ಅನ್ನೋ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆತನ ವಿರುದ್ಧ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದರ ಬಗ್ಗೆ ಸಹಾಯವಾಹಿನಿಯ ಅಧಿಕಾರಿಗಳು ಇದುವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಕೆಲ ದಿನಗಳ ಹಿಂದೆ ಆತನ ವಿರುದ್ಧ ಕಂಪ್ಲೇಂಟನ್ನು ದೂರು ನೀಡಿದರು, ಅದಕ್ಕಾಗಿ ವಿಚಾರಣೆಗಾಗಿ ಕರೆಸ್ಕೊಳ್ತಾರೆ.
ಸಹಾಯವಾಣಿಗೆ ಯಾವುದಾದ್ರೂ ದೂರು ಬಂದರೆ, ಕೌಟುಂಬಿಕ ಕಾರಣಗಳಿಗೆ, ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂತಹ ದೂರು ಬಂದರೆ ಕೇವಲ ಕೌನ್ಸಿಲಿಂಗನ್ನು ಮಾಡ್ತಾರೆ. ಅವರಿಗೆ ಯಾವುದೇ ರೀತಿಯ ವಿಚಾರಣೆಯನ್ನು ಮಾಡೋದಿಲ್ಲ, ಪ್ರಶ್ನೆಗಳನ್ನು ಕೇಳೋದಿಲ್ಲ, ಕೇವಲ ಕೌನ್ಸಿಲಿಂಗ್ ಮಾಡಿ ಅವರ ಸಾಂಸಾರಿಕ ಜೀವನ ಚೆನ್ನಾಗಿರುವಂತೆ, ಚೆನ್ನಾಗಿ ಆಗುವಂತೆ ಮಾಡುವಂತಹ ಪ್ರಯತ್ನವನ್ನು ಸಹಾಯವಾಣಿಯವರು ಮಾಡ್ತಾರೆ. ಆದರೆ ಆತ ತಾನು ರೌಡಿಯಾಗಿದೆ, ತನ್ನನ್ನು ಬದುಕೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ, ಈ ಕಾರಣದಿಂದ ನಾನು ಮಚ್ಚು ಇಟ್ಕೊಂಡಿದ್ದೆ, ಅದನ್ನು ಮಚ್ಚು ಕೆಳಗಿಟ್ಟರೂ ಕೂಡ ಪೊಲೀಸರು ನನ್ನನ್ನು ಬದುಕೋಕೆ ಬಿಡ್ತಾ ಇಲ್ಲ, ಈ ಕಾರಣದಿಂದಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಕಮಿಷನರ್ ಕಚೇರಿಗೆ ಬಂದಿದ್ದಾನೆ. ಓಕೆ, ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ.